ಪಾಕ್ತೀಯ? ಹೇ ಸೀತಾರಾಮ್ ವೀಕ್ಷಕರೇ, ನಾವು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತಿವರ್ಧ. ಈ ಇವತ್ತು ವಿಶೇಷ ಮತ್ತು ಸ್ವಲ್ಪ ದರ್ಶನ ಅವ್ರ ಬಗ್ಗೆ, ಬಳ್ಳಾರಿಗೆ ಹೊರಟದ್ರ ಬಗ್ಗೆ, ಬಳ್ಳಾರಿ ಜೈಲಿಗೆ ಹೊರಟಿದ್ರ ಬಗ್ಗೆ ಚರ್ಚೆ ನಡೀತಾ ಇದ್ದ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವ ಜೊತೆಗೆ ಇದು ಯಾವ ರೂಪ ಪಡಿಬಹುದು, ಎತ್ತ ಹೋಗ್ಬೋದು ಅನ್ನೋ ಸಹಿತ ಚರ್ಚಾ ವಿಷಯ ಆಗ್ಯದ. ಅಂತ ಎತ್ತ ಹೋಗ್ಬೋದು ಅನ್ನೋದು ಈಗಾಗಲೇ ಸಾಕಷ್ಟು ದಾಖಲೆಗಳು ಸಿಕ್ಕಿದವ. ಏನು ಘಟನೆ ನಡೆದ, ಅದರಲ್ಲೂ ಮುಖ್ಯವಾಗಿ ಕೊಲೆ ಅಂತ ಹೇಳ್ತಾವ ಸ್ವಾಮಿ ಯಾವ ರೀತಿ ಆದ ಎಂತ ಏನಿದ್ರೆ ಅಂತ ಚರ್ಚೆ ಇದ್ದಾವೆ. ಅದರಿಂದ ಈಗಾಗಲೇ ನಮ್ಮ ಮಾಧ್ಯಮಗಳು ದರ್ಶನವು ಅಪರಾಧಿ ಅನ್ನೋದನ್ನು ಫೋನ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಇನ್ನೇನಾದ್ರೂ ಡಿಸಿಷನ್ ಕೊಡ್ಬೇಕಾಯ್ತು ನ್ಯಾಯಾಲಯ, ನ್ಯಾಯಾಲಯ ಕೊಡ್ಲಿ ಅನ್ನೋ ನ್ಯಾಯಾಲಯ ಒಂದು ಕೊಡದಿದ್ರು ಸಹ ನ್ಯಾಯಾಲಯ ಮೇಲೆ ಸಮಸ್ಯೆ ಉಟ್ಟಾಗ ನಮ್ಮ ಮಾಧ್ಯಮಗಳು ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಮಾತ್ರ ನಾವು ಸೂಕ್ಷ್ಮ ಮಾತಾಡೆ, ಅದು ಸರಿಯೋ ತಪ್ಪು ಗೊತ್ತಿಲ್ಲ, ಒಂದು ಮಾತು ಮಾತ್ರ ಮಾತಾಡಬೇಕಾಗಿದೆ. ಯಾಕಂದ್ರೆ ಎಲ್ಲ ಘಟನೆ ಕಾರ್ಯಕರ್ತರ ಯಾರಪ್ಪ ಅಂತಂದ್ರೆ ಸ್ವತಃ ಆ ಕೊಲೆಯಾದಂತ ವ್ಯಕ್ತಿ ರೇಣುಕಾ ಸ್ವಾಮಿ. ಆ ರೇಣುಕಾ ಸ್ವಾಮಿ ಯಾಕೆ ಕೊಲೆಯಾದ ಅನ್ನೋದಕ್ಕೆ ಮೋಟಿವ್ ಏನಪ್ಪ ಅನ್ನೋದಕ್ಕೆ, ಯಾವುದು ಕೊಂದ್ರು ಒದ್ರು ಬಡದ್ರು ಹಿಡಿದ್ರು ನಾವು ನೋಡುತ್ತಾನೆ ಇದ್ದೀವಿ, ಎನ್ಕ್ವೈರಿ ನಡೀತಾ ಇದೆ. ಈಗ ದರ್ಶನ್ ಮತ್ತು ಅವ್ರ ಗ್ಯಾಂಗ್, ರೌಡಿ ಗ್ಯಾಂಗ್ ಇದು ಮಾಡಬಾರ್ದಾಗಿತ್ತು. ಹೌದು ಆಗ್ಯದ, ಆ ರೌಡಿ ಗ್ಯಾಂಗ ಈಗ ಜೈಲಿನಲ್ಲಿ ಬಿಡ್ತಾ ಇಲ್ಲ, ಜೈಲಿಗೆ ಬೇರೆ ಎದ್ಬಿಟ್ಟದ, ಜೈಲಲ್ಲಿ ಹೋಗಿ ಕುಳಿದುಕೊಂಡು ಅವ್ರನ್ನ ಪಾಪ ಪರಪ್ಪನಾಗಿರೋ ಒಂದು ಬ್ಯಾರೇಕದಲ್ಲಿ ಆರಾಮ ಇದ್ರು ಅವ್ರು ದರ್ಶನ ಅವರು ಅಲ್ಲಿ ಊರಾಗಿ ಹೋದ್ರು ಅನ್ನೋಂಥ ಮಾತು ಬರ್ತಾ ಇದ್ದಾವೆ. ಅವ್ನು ಸ್ವತಃ ನಮ್ಮ ದರ್ಶನ ಅವರು ಒಂದು ಕಡೆ ಹೇಳ್ಕೊಡ್ತಾ ಇದ್ದಾರೆ, ಇಲ್ಲ ನಾನು ಅವ್ರು ಕರೆದ್ರು ತಾನಾಗಿ ಬಂದರು ಅಂತೇಳಿ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ವ್ಯವಸ್ಥೆ ಅಲ್ಲಿ ಏನದಲ್ಲ ಪರ ಒಂದು ಏನಲ್ಲ ವ್ಯವಸ್ಥೆ ಆಗಿದೆ, ಸಿನಿಮಾ ರಂಗದ್ದಾಗಿರ್ಬೋದು, ರಾಜಕೀಯ ರಂಗದಾಗಿರ್ ರಾಜಕೀಯ ರಂಗದ್ದಾಗಿರ್ಬೋದು ಅಥವಾ ಜೈಲಿನ ರಂಗದ್ದಾಗಿರ್ಬೋದು, ಎಲ್ಲ ಕಡೆಯಿಂದ ಒಳ ವ್ಯವಸ್ಥೆ ಅವ್ಯವಸ್ಥೆ ದುಡ್ಡಿದ್ದವ್ರಿಗೆ ಒಂದು ದುಡ್ಡಿಲ್ದವ್ರಿಗೆ ಒಂದು ಅನ್ನೋದು ಈಗ ನಾವು ಚರ್ಚೆ ಸಾಕಷ್ಟು ಮಾಡಿದ್ವಿ. ಅದನ್ನು ಆದ್ರೆ ಬ್ಯಾರಾಕ್ನಲ್ಲೂ ಸಹಿತ ಒಂದು ರೆಡ್ ಬಾಬ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೆಲವೊಬ್ಬರು ಅಲ್ಲಿ ಇದ್ದು ಬಂದಂಥವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಅಧೀಕ್ಷಕನಾಗಿರ್ಬೋದು, ಮತ್ತೆ ಆಗಿರ್ಬೋದು ಅಥವಾ ಅಲ್ಲೇ ಜೈಲ್ ಶಿಕ್ಷಣ ಅವಶ್ಯವಂತೂ ಆಗಿರ್ಬೋದು, ಅವ್ರು ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಒಳಗೆ ಸೌಲಭ್ಯ ಇದೆ ಅಂತ. ಮತ್ತು ಬಳ್ಳಾರಿಯಲ್ಲೂ ಅದೇ ರೀತಿ ಅದ, ಅಲ್ಲೂ ಸಹಿತ ಎಲ್ಲ ಸೌಲಭ್ಯ ಸಿಗ್ತಾವ, ಗುಟ್ಕಾ ಸಿಗ್ತದೆ, ಗಾಂಜಾ ಸಿಗ್ತದೆ, ಮತ್ತೇನೋ ಸಿಗ್ತದೆ, ಎಲ್ಲ ಅಲ್ಲಿ ಸಿಗ್ತದೆ ಅಂತೇಳಿ ಒಬ್ಬರು ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಈಗಾಗಲೇ ಎನ್ಕ್ವೈರಿ ಮಾಡಿದ್ರೆ ಅಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಎನ್ಕ್ವೈರಿ ಹೇಳಿದಂತ ನೋಡೋದಲ್ಲ, ಅದು ಇರಬಾರ್ದಾಗಿತ್ತು, ಆದರೂ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಬಳ್ಳಾರಿ ಜೈಲು ಅದನ್ನು ಪರಪ್ರ ಅಗ್ರಹಾರಕ್ಕಿಂತಲೂ ಬೆನ್ನಿಲ್ಲ, ಅಲ್ಲೂ ಎಲ್ಲ ನಡೀತದೆ. ಮತ್ತು ಅಲ್ಲೂ ಏನಪ್ಪ ಅಂದ್ರೆ ಜಾಮರ್ ಇಲ್ಲ ಅಂತೆ, ಒಳಗೆ ಧ್ವನಿಗಳು ಬರೆದಂಗೆ ಮೊಬೈಲ್ದಲ್ಲಿ ಧ್ವನಿಗಳು ಬರೆದಂಗೆ ಹಿಡಿದಿರುವಂಥ ವ್ಯವಸ್ಥೆ ಅಲ್ಲೂ ಇಲ್ಲ. ಅಲ್ಲಿ ಆರಾಮ್ ಬೇಕಾದಷ್ಟು ಫೋನ್ ಮಾಡ್ಬೋದು, ಕಾಲ್ ಮಾಡಿ ಮಾತಾಡ್ಬೋದು, ನೇರಾಳೇರವಾಗಿ ನೋಡ್ಬೋದು ಅನ್ನೋಂಥ ಮಾತುಗಳು ಕೇಳಿಬರ್ತಾ ಇದ್ದವು. ಇನ್ನು ನೋಡ್ಬೇಕು ಅಲ್ಲಿ ಹೋದ ಮತ್ತೆ ಏನು ಆಗಬಹುದು ಅಂತೆ. ಆದರೆ ಇವ್ರು ಹೇಳ್ತಾ ಇದ್ದಾರೆ ಜೈಲರ್ಗಳು ಅಥವಾ ನಮ್ಮ ಗೌರ್ಮೆಂಟ್ ಹೇಳ್ತಾ ಇದೆ, ಅದು ಗೃಹ ಖಾತೆ ಹೇಳ್ತದೆ, ಅಲ್ಲಿ ಹೇಳ್ತಾರೆ ವಿಶೇಷವಾದ್ರೆ ಅವ್ರು ಕೊಡೋದಿಲ್ಲ ಇಲ್ಲ ಅನ್ನೋದು ಮಾತು ಮಾತಾಡ್ತಾ ಇರ್ತಾರೆ. ಈ ಒಳಗೆ ಹೋದ್ರೆ ಗೊತ್ತಾಗುವಂಥ ವಿಷಯ, ಯಾಕಂದ್ರೆ ಶಶಿಕಲಾ ಈಗಾಗಲೇ ಗೊತ್ತಾದ್ರೆ ನಿಮಗೆ ಈ ಒಂದು ನಮ್ಮ ಜಯಲಲಿತಾ ಅವರ ರೈಟ್ ಹ್ಯಾಂಡ್ ಅವ್ರ ಲೆಫ್ಟ್ ಹ್ಯಾಂಡ್ ಹೆಣ್ಮಗಳು ಅವ್ರನ್ನ ಕರ್ನಾಟಕದ ತಂದಿಟ್ಟಾಗ ಅವ್ರು ಯಾವ ರೀತಿಯಾದ ಸೌಲಭ್ಯಗಳನ್ನು ಕೊಟ್ಟರು ಒಳಗೆ ಅನ್ನುವಂಥ ಮಾತುಗಳನ್ನು ನೋಡ್ತಾ ಇದ್ದೀವಿ. ಅದೇನೂ ಇಲ್ಲಿ ಆದರೆ ಜೈಲಿನಲ್ಲಿ ಮಾತ್ರ ಒಂದು ರೀತಿಯಿಂದ ಏನಪ್ಪ ಅಂದರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಅನ್ನೋಂಥ ಮಾತ್ರ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದು ನೋಡಿ ಬಳ್ಳಾರಿಯಲ್ಲಿ ಇಲ್ಲೆಲ್ಲ ಆಗ್ಬೋದು ಅಂತೇಳಿ ಅದಕ್ಕೆ ಪೂರ್ವದಲ್ಲೇ ಇದೇ ನಿಮ್ಗೆ ಜಸ್ಟ್ ಹೇಳಿದ್ರೆ ಜಸ್ಟ್ ಏನು ಮಾತಾಡಿದ್ರಪ್ಪ ಅಂತಂದ್ರೆ ದರ್ಶನ್ ತಾವಾಗಿನ ಕರೆಸಲಿಲ್ಲ, ಅವರಾಗಿ ಬಂದಿದ್ರು ಕರೆದ್ರು ಬಂದು ಕೂತು ಮಾತಾಡಿದ್ದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನಪ್ಪ ವಿಶೇಷವಾಗಿ ಯಾರಪ್ಪ ಅಂತಂದ್ರೆ ನಿಮಗೆ ಗೊತ್ತದ ಏನು ಅಂದ್ರೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಅಥವಾ ನಾಗರಾಜ್ ಉರ್ಫ್ ನಾಗರಾಜ್ ಅನ್ನುವಂಥ ವ್ಯಕ್ತಿ ಕರೆಸಿದ, ಅಲ್ಲಿ ಕೂತು ಮಾತಾಡಿದ, ಸಿಗರೇಟ್ ಕೊಟ್ಟ, ನಾಯಿ ಸಿಗರೇಟ್ ಕೊಡಂತ ಹೇಳಿಲ್ಲ, ಮತ್ತೆ ಕೊಡಂತ ಹೇಳಿಲ್ಲ, ಕರೆದ್ರು ಬಂದು ಕೂತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗ್ತು ಅನ್ನುವಂಗೆ ಬೆಳಿಗ್ಗೆ ಕೊಟ್ಬಿಟ್ಟಿದ್ದಾರೆ. ಅದು ನಂದೇನು ತಪ್ಪಿಲ್ಲ ಅನ್ನುವಂಥ ಮಾತನ್ನು ನಮ್ಮ ದರ್ಶನ್ ಅವರು ಹೇಳಿದರು. ಅಂದ್ರೆ ದರ್ಶನ್ ಅವರು ತಪ್ಪಿಲ್ಲ ಅಂತ ಹೇಳ್ಕೊಳ್ಳಿ, ಬೇಡ ಅವ್ರ ಜೊತೆ ಬರೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ಕೊಳ್ಳಿ, ಏನೋ ಹೇಳ್ಕೊಳ್ಳಿ, ಆದರೆ ಇಲ್ಲಿ ಏನೈತೆಪ್ಪ ಅಂತಂದ್ರೆ ಒಳಗೆ ಹೋಗೋದು ಮಾಡೋದು ಭೇಟಿ ಆಗೋದು ಎಲ್ಲ ಸುಲಲಿತವಾಗಿ ಸುಲಭ ನಡೀತಿತ್ತು ನಡೀತೈತಿ ಅನ್ನುವಂಥದ್ದು. ಅದೇನು ಬಳ್ಳಾರಿಯಲ್ಲಿ ಎಷ್ಟು ಮಟ್ಟಿಗೆ ಮುಂದುವರಿತದ ಏನಾಗ್ತದೆ ನೋಡೋಣ. ಇನ್ನು ಇನ್ನೊಂದು ಮಾತಿಲ್ಲ ಅವರು ಹೋಗಬೇಕಿಲ್ಲ, ಇಲ್ಲೇ ಬ್ಯಾರೇಕ್ಗಳಲ್ಲೇ ವಿ ಐ ಪಿ ಬ್ಯಾರೇಕ್ಸ್ ಅಂತ ಬರ್ತಾವಂತ ಅವ್ರು ರೇಟ್ ವಿಷಯ ಒಬ್ಬ ಆರೋಪ ಮಾಡ್ತಾ ಇದ್ರು ಹೇಳ್ತಾ ಇದ್ರು ಏನಪ್ಪ ಅಂದ್ರೆ ಆ ಬ್ಯಾರೇಕ್ನಲ್ಲಿ ಉಳಿಯಲು 15,000-40,000 ರೂಪಾಯಿ ತೊಗೊಳ್ತಾರೆ ಅಂತ. ಆರಾಮ್ ಒಳಗೆ ರೆಸ್ಟ್ ಕೊಡುವಂಥದ್ದು ಆರಾಮಾಗಿರುವಂಥದ್ದು, ಮತ್ತು ಆ ರೌಡಿಗಳು ಉಳ್ಳವರು ಸಿಬ್ಬಂದಿಗೆ ಹಣ ಕೊಟ್ಟು ಈ ಬ್ಯಾರೇಕ್ಗಳಲ್ಲಿ ಉಳಿಯುತ್ತಾರೆ. ಸಿಬ್ಬಂದಿ ಅಂದ್ರೆ ಅಲ್ಲಿ ಪೊಲೀಸರು ಮತ್ತೆ ಕೊಟ್ಟ
ಅಲ್ಲಿ ಒಪ್ಕೋತಾರ ಸುಸ್ತಿರ್ತದ ಅವೆಲ್ಲ ಅಂತ ಅಂತ ಬರ್ತಾ ಇದ್ದವು. ಅಂದ್ರೆ ಏನಿದೆಲ್ಲ, ಏನು ನಡೀತಾ ಇದೆಪ್ಪ ಇಲ್ಲಿ ಅಂತ, ಹೇಗೆ ಒಳ ಹೋಗಂಗೆ ಒಳ ಹೋಗಂಗೆ ಏನೇನು ಏನು ಒಂದು ದೃಶ್ಯ ಹೊರಗೆ ಬರ್ತಾ ಇದ್ದಾವ. ಒಂದು ಏನಪ್ಪ ಅಂದ್ರೆ ಈ ದರ್ಶನ ಒಳಗೆ ಹೋದ ತಕ್ಷಣ ಅನೇಕ ವಿಷಯ ಹೊರಗೆ ಬಂದು, ಇದು ಶಶಿಕಲಾ ಹೋದಾಗ ಆಗಲೂ ಸಾಕಷ್ಟು ಬಂದು, ಇವೆಲ್ಲ ನಡೀತಾವೇನಪ್ಪ ಇವು ಅನ್ನುವಂಥದ್ದು. ಯಾಕೆ ಇಲ್ಲಿವರೆಗೆ ಹೊರಗಿನ ಜಯಂತಿ ಇದೆಲ್ಲ ಗೊತ್ತಿಲ್ಲ ಮತ್ತು ಯಾರು ತಿರುಗಿಸಿ ಹೋಗುವುದಿಲ್ಲ, ಬಟ್ ಇದರಿಂದ ಸ್ಪಷ್ಟ ಆಗ್ತಾ ಇದೆ ಈ ಎಲ್ಲ ಘಟನೆಗಳಿಗೆ ಮೂಲ ಯಾವುದಪ್ಪ ಅಂದ್ರೆ ಕೊಲೆ. ಆ ಕೊಲೆ ವಿಷಯದಲ್ಲೇ ದರ್ಶನ್ ತಪ್ಪು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಹೆಚ್ಚು ನಮ್ಮ ಮಾಧ್ಯಮ ಪ್ರೂವ್ ಮಾಡಿ ಹೋಗ್ಬಿಟ್ಟದ್ದು. ಬಟ್ ಒಂದು ವಿಷಯನ ಆರಂಭದಲ್ಲಿ ಚರ್ಚೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಯಾಕೆ ಆಗ್ತಾ ಇಲ್ಲ ಅನ್ನೋಂಥದ್ದು. ಯಾಕಪ್ಪ ಅಂದ್ರೆ ರೇಣುಕಾಸ್ವಾಮಿ ಅಂತವರು ಅಸಭ್ಯವಾಗಿ ಅಶ್ಲೀಲವಾಗಿ ವರ್ತನೆ ಮಾಡಿದ್ರಿಂದಾಗಿನ ಇದೆಲ್ಲ ಘಟನೆಗಳು ಆದು ಅನ್ನುವಂಥ ಮಾತನ್ನು. ಜೊತೆಗೆ ಅವ್ರು ಯಾಕೆ ಹಂಗೆ ಮಾಡಿದ್ರು ಮತ್ತೆ ಕಾರಣ ಹುಡುಕ್ತಾ ಇದ್ದಾರೆ. ಏನಪ್ಪ ಅಂದ್ರೆ ರೇಣುಕಾ ಸ್ವಾಮಿ ಅಂತವ್ರು ಭಾಳ ಆತ್ಮೀಯ ಅಭಿಮಾನಿ ದರ್ಶನದವರು, ಅವರ ಮತ್ತು ಅವ್ರ ಹೆಂಡತಿಗಳಿಗೆ ಸಂಬಂಧ, ಇವ್ರು ಬಂದು ಕೆಲಸ್ತಾ ಇದ್ದಾರೆ ಪವಿತ್ರ ಗೌಡ ಅಂತೇಳಿ ಯಾಕೆ ದೂರ ಇದರ ಮಾಡಿದ್ರು ಏನೇನು ಕಥೆಗಳು ಹೇಳ್ತಾ ಇದ್ದಾರೆ, ಇನ್ನೂ ಎಷ್ಟು ಸ್ಪಷ್ಟ ಎಷ್ಟು ಸತ್ಯಗಳು ಸ್ಪಷ್ಟ ಆಗ್ತಾ ಇಲ್ಲ. ಈ ನೆಲೆಯಲ್ಲಿ ಅವರೇನೋ ಮಾಡಿದ್ರು, ಅದೇನೋ ಕಾರಣ ಇರ್ಬೋದು, ಬಟ್ ಆ ವ್ಯಕ್ತಿ ಪವಿತ್ರ ಗೌಡರ ಜೊತೆ ಮಾಡಿದಂತಹ ಈ ಒಂದು ಅಸಭ್ಯ ವರ್ತನೆಗಳ ಬಗ್ಗೆ ನಮ್ಮ ಮೀಡಿಯಾಗೆ ಚರ್ಚೆ ಮಾಡು ಯಾಕಿಲ್ಲ ಅಂತ. ಯಾಕಂದ್ರೆ ಅವ್ರು ಕೊಲೆ ಆಗಿದ್ದ್ರ ಬಗ್ಗೆ ಹೌದು ಅದು ದೊಡ್ಡ ಅಪರಾಧ ಶಿಕ್ಷೆ ಆಗಿದೆ ಅವ್ರಿಗೆ, ಬಟ್ ಅದೇ ಕಾಲಕ್ಕೆ ಅವ್ ಮಾಡಿದ್ರು ಸತ್ವಗಿದ್ರೆ ನಾವು ಆಗ್ತಾರೆ, ಆದ್ರೆ ಅದು ಗೊತ್ತಾಗ್ಬೇಕು ಜಗಕ್ಕೆ. ಯಾಕಂದ್ರೆ ಭಾಳಷ್ಟು ವಿಷಯಗಳು ಚರ್ಚೆಗೆ ಬರ್ತಾ ಇರೋದಿಲ್ಲ ಅಂತ. ಅದು ಹೇಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಎಲ್ಲ ಪವಿತ್ರ ಗೌಡ ವಿಷಯಕ್ಕೆ ಬಂದಾಗ ಇವೆಲ್ಲ ಚರ್ಚೆ ಆಗ್ಬೇಕಾಗ್ತದೆ. ದರ್ಶನ್ ಅವರು ಆ ವಿಷಯ ಅಲ್ಲಿ ಸಂಬಂಧ ಬರುವುದಿಲ್ಲ, ಅವರು ಕೇವಲ ಕೊಲೆಗೆ ಸಂಬಂಧಿಸಿದಂಗೆ ಮತ್ತು ಪವಿತ್ರ ಗೌಡ ಅವ್ರಿಗೆ ಗೆಳೆತನ ಇರ್ಬೋದು ನಮ್ಮ ದರ್ಶನ್ ಅವ್ರ ನಡೆಯೋದು, ಆದ್ರೆ ಆ ಗೆಳೆತನಕ್ಕಾಗಿ ಇಂಥ ಒಂದು ಕೆಲಸ ಮಾಡೋದು ಅದು ಏನಪ್ಪಾ ಅದು ಅತ್ಯಂತ ಖಂಡನೀಯ ವಿಷಯ. ಆದರೆ ಪವಿತ್ರ ಗೌಡರಿಗೆ ಅಪಮಾನ ಆಯ್ತಲ್ಲ, ಮತ್ತೆ ಅಪ್ಪ ಅವರು ಸಾಮಾಜಿಕವಾಗಿ ಸಾಕಷ್ಟು ಪಡ್ತಿದ್ರು, ಅವ್ರಿಗೇನಪ್ಪ ಇದರಿಂದ ಅಂತ ಅಂದ್ರೆ ಈ ವಿಷಯದಲ್ಲೇ ಒಂದಿಷ್ಟು ಏನಪ್ಪ ಅಂತಂದ್ರೆ ಈ ವಿಚಾರಣೆ ಒಂದು ಹೊಸ ರೂಪದಲ್ಲಿ ಆದರೂ ಒಳ್ಳೆಯದು ಅಂತೇಳಿ. ಇನ್ನು ಇದು ಏನು ಯಾವ ರೀತಿ ತೋರ್ತದೆ, ಕೋರ್ಟ್ ಮುಂದದ, ಕೋರ್ಟ್ ಮುಂದಿನ ಎನ್ಕ್ವೈರಿಗೆ ಹೋಗ್ತದೆ, ಎನ್ಕ್ವೈರಿ ಮಾಡಲಿಕ್ಕೆ ಹೆಚ್ಚದ ಏನೇ ಈಗಿನ ಮಟ್ಟಿಗೆ ಮಾತ್ರ ದರ್ಶನರು ಅವ್ರ ಜೊತೆಗಾರರು ಅದರಲ್ಲಿ ಮುಗಾರಿ ಹೇಳಿದ ಜೊತೆಗಾರರ ಹೆಸರುಗಳನ್ನ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ದರ್ಶನ, ಪವನ, ರಾಘವೇಂದ್ರ, ನಂದೀಶ, ಜಗದೀಶ, ಲಕ್ಷ್ಮಣ, ಧನರಾಜ, ವಿನಯ, ನಾಗರಾಜ, ಪ್ರದೂಷ, ಪವಿತ್ರಗೌಡ ಮತ್ತು ಅನುಕುಮಾರ್ ಮತ್ತು ದೀಪಕ್ ಇವರೆಲ್ಲರೂ ಜೊತೆಗಾರ 17 ಮಂದಿ ಇದ್ದಾರೆ. ಇವರು 17 ಮಂದಿ ಕೂಡ ಇದನ್ನು ಮಾಡಿದ್ದದು ಅಂದ್ರೆ ಇವರು ಒಬ್ರಿಗೊಬ್ರು ಒಂದು ಏನೋ ಕಾರಣಕ್ಕಾಗಿ ಅದು ತಮ್ಮ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅವೆಲ್ಲ ಕೂಡಿ ಮಾಡಿದ್ವಿ ಅಂತ ಒಂದು ಇಲ್ಲಿವರೆಗೆ ಒಂದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಆದ್ರೆ ಈ ಘಟನೆಗೆ ಇವತ್ತು ನಾವು ಒಂದು ಮತ್ತೊಂದು ಇವತ್ತು ಸೇರ್ತಾ ಇದೆ. ಇಲ್ಲಿದೊಂದು ಆಯ್ತು ಏನಂದ್ರೆ ಈ ಒಂದು ಕಾರಾಗೃಹಗಳಲ್ಲೇ ಈ ವ್ಯವಸ್ಥೆ ಏನು ಒಳಗೆ ಹೆಂಗದಪ್ಪ ಕಾರಾಗೃಹ ವ್ಯವಸ್ಥೆ ಸಹಿತ ಈ ದರ್ಶನದ ಘಟನೆಯಿಂದಾಗ ಇದು ಪೂರ್ತಿಯಾಗಿ ಇವತ್ತು ಹೊರಗೆ ಬರ್ತಾ ಇದೆ ಅಂತ. ಅಲ್ಲೇ ಒಳಗೆ ಸಹಿತ ಎಲ್ಲ ದರದ ಫಿಕ್ಸ್ ಆಗಿರ್ತದೆ, ವ್ಯವಹಾರ ಆಗ್ತದೆ, ಒಬ್ರಿಗೊಂದು ಇನ್ನೊಬ್ರಿಗೊಂದು ನಡೀತದೆ ಅನ್ನೋದು ಸ್ಪಷ್ಟವಾಗಿ ದಾಖಲೆ ಸಹಿತ ಹೊರಗೆ ಬರ್ತಾ ಇದ್ದಾವೆ, ಜನ ಮಾತಾಡ್ತಾ ಇದ್ದಾರೆ. ಅದನ್ನು ನಾವು ನೋಡಿದಾಗ ಒಟ್ಟಾರೆಯಾಗಿ ವ್ಯವಸ್ಥೆ, ಈ ವ್ಯವಸ್ಥೆ ಬದಲಾವಣೆಗೆ ಸಾಧ್ಯ ಅದನ್ನ ಅಂತ. ಇವತ್ತಿನ ದರ್ಶನ ನಾಳೆ ಮತ್ತೊಬ್ಬರು ಬರ್ಬೋದು, ಇನ್ನೊಂದು ದಿವಸ ಮತ್ತೊಬ್ಬರು ಆಗ್ಬೋದು. ಇದರಿಂದಾಗಿ ಏನಾಗ್ತದಪ್ಪ ಅಂದ್ರೆ ಸಹಜವಾಗಿ ಸಮಾನತೆ ಅನ್ನುವಂಥ ಒಂದು ಶಬ್ದ ಏನಾದ್ರು ನಮ್ಮ ಸಂವಿಧಾನ ನಮಗೆ ಹೇಳಕ್ಕೆ ಕೊಟ್ಟದ, ಆ ಸಮಾನತೆಗೆ ಇಲ್ಲಿ ಹೊರತು ಬಿಡುತ್ತದೆ ಏನಂತ ಅಂದ್ರೆ ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ. ಇದರಿಂದಾಗಿ ಬಹಳಷ್ಟು ಏನಪ್ಪ ಅಂದ್ರೆ ಅತೃಪ್ತಿ ಅಸಮಾಧಾನ ಸಮಾಜದಲ್ಲಿ ಕಾಣಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈ ನೆಲೆಯಲ್ಲಿ ನಾವೆಲ್ಲ ಚಿಂತನೆ ಮಾಡಬೇಕು ಅನ್ನೋದು ಮಾತಾಡೋ ಜೊತೆಗೆ ಇನ್ನು ಈ ಜೈಲುಗಳನ್ನು ಇನ್ನಾದರೂ ಅಟ್ಲೀಸ್ಟ್ ಆ ಜೈಲಲ್ಲೇ ಇರೋದಕ್ಕೆ ಬಿಡೋದು ಉತ್ತಮ ಅಂತ. ಹಾಗಂತೇಳಿ ಮಾಲಿನ್ಯ ಬಿಡಬೇಕಂತಲ್ಲ, ಜೈಲಲ್ಲಿ ಇದ್ದಂಥವ್ರೆಲ್ಲ ದುಷ್ಟರು ಅಂತಲ್ಲ, ಆರೋಪ ಆಗಿದೆಯಪ್ಪ ಅಂದ್ರೆ ಅಪರಾಧಿ ಅಂತಲ್ಲ, ಎಲ್ಲ ಒಪ್ಪರು. ಅದೊಂದು ಜನಸಾಮಾನ್ಯರಿಗೆ ಎಲ್ಲರಿಗೂ ಸಿಗುವಂಥ ಒಂದು ವ್ಯವಸ್ಥೆ ಸಮಾಜದಲ್ಲಿ ಬರಲಿ. ನೀವೆಲ್ಲರಿಗೂ ಗಾದಿ ಕೊಡಿದ್ರೆ ಗಾದಿ ಕೊಡ್ರಿ ಅಂತ ಕರೆಯಲ್ಲ, ಎಲ್ಲರೂ ಕೊಡ್ರಿ, ಒಬ್ಬರು ಕೊಟ್ಟು ಬಿಡ್ಲಿಕ್ಕೆ ಹೋಗ್ಬಾರ್ದು. ಅಂದ್ರೆ ಸಮಾನವಾದ ವ್ಯವಸ್ಥೆಯಲ್ಲಿ ಬರಬೇಕಾಗಿಲ್ಲ. ಅಧಿಕಾರಿಗಳು ಅಥವಾ ಅಲ್ಲಿಯ ಒಂದು ಸಿಬ್ಬಂದಿ ಎಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲ ಅದು ಎಲ್ಲರೂ ಸಮಾನವಾಗಿರುವಂಥದ್ದು ಬರಲಿ ಅಂತ. ಯಾಕಂದ್ರೆ ಕೆಲವೊಮ್ಮೆ ಎಂತೆಂಥ ಘಟನೆಗಳಾಗಿ ಬಿಡ್ತಾವಪ್ಪ ಅಂದ್ರೆ ನಾವು ನೋಡ್ತಾ ಇರ್ತೀವಿ ಮನೆಯಿಂದಲ್ಲ, ಈ ಕಸ್ಟಡಿ ಕೊಲೆಗಳು ಪೋಸ್ಟ್ ಆಮೇಲೆ ಕೊಲೆ ಆಗಿ ಹೋಗ್ಬಿಟ್ಟಿರ್ತಾವ, ಅದು ಬರ್ತಿರ್ತಾವೆ. ಹಾಗೆ ಇದರಲ್ಲಿ ಈ ಒಂದು ಏನಪ್ಪ ಅಂತಂದ್ರೆ ಈ ಜೈಲುಗಳಲ್ಲೂ ಸಹಿತ ಜನಸಾಮಾನ್ಯರು ಭಾಳ ಕನಿಷ್ಠ ನಡೆಸ್ಕೊಳ್ತಾರೆ ಅನ್ನೋಂಥ ಆರೋಪಗಳು ಮೇಲ್ಮೇಲೆ ಕೇಳಿ ಬರ್ತಾ ಇದ್ದಾವೆ.
ಅದು ಸ್ವತಃ ಅನುಭವಿಸೋರು ಹೇಳ್ತಾರೆ ಆ ವಿಷಯದಲ್ಲಿ. ಅದಕ್ಕಾಗಿ ಈ ಒಂದು ತಾರತಮ್ಯತೆ ಈ ಒಂದು ಜೈಲುಗಳಿಂದ ಹೋಗ್ತದನ ಅಂತೇಳಿ, ಜೈಲುಗಳ ವ್ಯವಸ್ಥೆ ಬದಲಾವಣೆ ಆಗ್ತದನ ಅಂತೇಳಿ. ಯಾಕೆ ಹೊರ ಜಗತ್ತಿಗೆ ಗೊತ್ತಾಗದೆ ಇವತ್ತು ಏನು ನಡೀತದೆ ಅಂತೇಳಿ. ಮತ್ತು ಆಲ್ರೆಡಿ ಈಗಾಗಲೇ ಬಳ್ಳಾರಿ ಕಾರಾಗೃಹದ ಬಗ್ಗೆ ಅಥವಾ ಜೈಲಿನ ಬಗ್ಗೆ ಏನದ ಅಲ್ಲಿ ಏನು ನಡೆದ ಅಂತ ಕೆಲವು ಅಲ್ಲಿದ್ದು ಬಂದಂತ ಏನು ಮಾತಾಡ್ಲಿಕ್ಕೆ ಇದ್ದಾರೆ ಹೇಳ್ತಾ ಇದ್ದಾರೆ. ಅಲ್ಲಿದ್ರು ಇದು ಅವರೇನು ಸುಮ್ಮನೆ ಇರಲಿಕ್ಕೆಲ್ಲ ಎಲ್ಲರ ಜೊತೆಗೆ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯದೆ ಅಂತೇಳಿ. ಅದಕ್ಕಾಗಿ ಎಲ್ಲರಿಗೂ ಆ ವಿಷಯದಲ್ಲೇ ಸಮಾನವಾದಂಥ ಒಂದು ಅಧಿಕಾರವನ್ನು ಹಕ್ಕನ್ನು ಯಾಕೆ ಕೊಡಬಾರ್ದು? ಅಲ್ಲಿ ಒಳಗೆ ಇರೋರೆಲ್ಲ ಅಪರಾಧಿದಾರಿಗಿಂತ ಶಿಕ್ಷೆ ಇದ್ದೇ ಇರ್ತದೆ, ದುಡಿಮೆ ಅವರು ಒಳ್ಳೆಯವರನ್ನು ತಯಾರು ಮಾಡುವಂಥ ಕೇಂದ್ರ ಇದು ಯಾಕೆ ಆಗ್ತಾ ಇಲ್ಲ ನಮ್ಮ ಈ ಒಂದು ಏನು ಕಾರಾಗೃಹಗಳು ಅಂತ. ಕಾರಾಗೃಹ ಅಂದರೆ ಕೇವಲ ಶಿಕ್ಷೆ ಕೊಡುವಷ್ಟು ಜಾಗ ಅಲ್ಲ ಅದು. ಅದು ಒಬ್ಬ ವ್ಯಕ್ತಿಯನ್ನು ಒಬ್ಬ ಕ್ರೂರಿನೋ ಕೊಲೆಗಡಕನೋ ಮತ್ತೆ ಅವನು ಅಪರಾಧಿ ಅಲ್ಲಿ ಹೋಗಿರ್ತಾರೆ, ಅವನು ಮನ ಪರಿವರ್ತನೆ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೋ ಇಲ್ಲೋ. ಆ ದಿಶೆಯಲ್ಲಿ ನಮ್ಮ ಕಾರಾಗೃಹಗಳು ಏನು ಮಾಡ್ತಾ ಇದ್ದವು ಇಲ್ಲಿವರೆಗೆ ಏನು ಹೇಳ್ತಾ ಇದ್ದೀವಿ. ರಾಜಕಾರಣದಿಂದ ಹೋದಂಥವ್ರಿಗೆ ಒಂದಿರ್ತದೆ, ಇನ್ನೊಬ್ರು ಮತ್ತೊಂದು ಇರ್ತದೆ, ಅವ್ರು ರಾಜಕಾರಣದಲ್ಲಿ ಅವ್ರು ಸಸ್ತಿರಬೇಕಾಗ್ತದೆ. ವಾದ ಮಾಡ್ತಾರೆ, ಅದಿರಲಿ ವಾದ ಮಾಡ್ರಿ, ಅದು ಎಲ್ಲರಿಗೂ ಒಂದೇನಪ್ಪ ಅಂದ್ರೆ ಕಲಿಯೋದಕ್ಕೆ ಮತ್ತೆ ಅವಕಾಶಗಳು ಇದಾವಲ್ಲ. ಅವುಗಳ ಬಗ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟ ನಮ್ಮ ಒಂದು ಕಾರಾಗೃಹ ಸಿಬ್ಬಂದಿಗಳು ಈ ಒಂದು ಹೊಸ ವ್ಯವಸ್ಥೆಗೆ ನಾಂದಿ ಆಡಿದ್ರೆ ಒಳ್ಳೆಯದು ಅಂತ ಈ ಎಲ್ಲ ಬಂದಂಥ ವರದಿಗಳು ಏನು ಬರ್ತಾ ಇದ್ದಾವ ಇವೆಲ್ಲವೂ ಜೈಲು ವ್ಯವಸ್ಥೆ ಅದ್ವಾರದ. ಅದರಿಂದ ಏನಪ್ಪ ಅಂತಂದ್ರೆ ಈ ಒಬ್ಬ ಒಳ್ಳೆಯ ವ್ಯಕ್ತಿ ಸಹಿತ ಅಲ್ಲಿ ಕೆಟ್ಟ ವಾಪಸ್ ಆಯ್ತುಗಳಿದ್ದಾವೆ. ಅದಕ್ಕೆ ಅದನ್ನು ನೀವು ತಿದ್ದಬಾರದು ಯಾಕೆ ನಮ್ಮ ಪ್ರಶ್ನೆ. ಯಾಕೆ ತಿದ್ದವರು ಪರಿವರ್ತನೆ ಮಾಡುವಂಥದ್ದು ಅಂತ ಜನಸಾಮಾನ್ಯ ಹೋದ ಸಹಿತ ಹೌದು ಬಾರಿ ಒಳಗೆ ಹೋದ್ರೆ ನಮಗೆ ಓದಕ್ಕೆ ಸಿಗ್ತದೆ, ಬರೀದಕ್ಕೆ ಸಿಗ್ತದೆ, ಕಲಿದಕ್ಕೆ ಸಿಗ್ತದೆ. ಕಲ್ಲಾರದು ಎಷ್ಟೋ ಕೈದಿಗಳು ಇರ್ತಾರೆ, ಅದು ಕಲಿಸುವಂಥದ್ದು ಅವ್ರು ಬದುಕುವಂಥದ್ದು ನಾಳೆ ಉದ್ಯೋಗವಾದ ಕೆಲಸದ ಮಾತುಗಳಿದ್ದಾವೆ. ಅದು ಇನ್ನೂ ಸ್ವಲ್ಪ ಮಾನವೀಯವಾಗಿ ಅವ್ರ ಜೊತೆ ಒಂದು ವರ್ತನೆ ಮಾಡಿದ್ರೆ ಈಗ ಹೆಂಗೆ ದುಡ್ಡಿದ್ದವ್ರಿಗೆ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಇವರೆಲ್ಲ ಸಿಬ್ಬಂದಿ, ಅಂಥ ಒಂದು ವರ್ತನೆ ಎಲ್ಲರ ಜೊತೆಗೆ ಮಾಡಿದರೆ ನಿಶ್ಚಿತವಾಗಿ ಕಾರಾಗೃಹಗಳು ಒಂದು ಎಕ್ಸಾಂಪಲ್ಸ್ ಆಗ್ತಾವೆ ಅಂತ ಒಂದು ಸಾಮಾನ್ಯ ಒಂದು ಅಭಿಪ್ರಾಯ. ಯಾಕಪ್ಪ ಅಂದರೆ ಈಗ ನೋಡಿ ಒಬ್ರಿಗೊಂದು ಮತ್ತೊಬ್ರಿಗೊಂದು ಈಗ ವಿಚಾರವಾದಿಗಳಿಗೆ ಮತ್ತೆ ಇದ್ದ ಸರ್ಕಾರದ ವಿರೋಧಿ ಇಂಥ ಜನರು ಬರ್ತಿರ್ತಾರಲ್ಲ ಅಂಥವ್ರಿಗೆ ಒಂದು ಅತ್ಯಂತ ಕಷ್ಟವಾಗಿ ನಡೆಸ್ಕೊಳ್ಳೋದನ್ನು ನಾವು ನೋಡ್ತಾ ಬಂದೀವಿ. ಮತ್ತು ಅನೇಕ ನಮ್ಮ ಹೋರಾಟಗಾರರೊಳಗೆ ಯಾವ ರೀತಿ ನಡೆಸ್ಕೊಳ್ತಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಥವಾ ಒಂದು ಜೈಲುಗಳಲ್ಲಿ ನಾವು ನೋಡ್ಬೋದು ಬಂದಿದ್ದೀವಿ. ಅಂಥವ್ರು ಸಹಿತ ಇವತ್ತು ಆಗದಂಗೆ ಎಲ್ಲರನ್ನೂ ಸಮಾನವಾಗಿರುವಂಥ ಒಂದು ವ್ಯವಸ್ಥೆ ಯಾಕೆ ನಿರ್ಮಾಣ ಮಾಡಬಾರ್ದು? ನಮ್ಮ ಈ ಜೈಲಿನ ಅಧಿಕಾರಿಗಳನ್ನು ಗೆದ್ದು ನಮ್ಮ ರಾಜಕಾರಣಿಗಳು ಚಿಂತಕರು ಸಮಾಜ ಬಗ್ಗೆ ಕಾಳಜಿ ಇದ್ದಂಥವ್ರು. ಯಾಕಂದ್ರೆ ಒಳಗೆ ಹೋದ ತಕ್ಷಣ ಈಗ ನೋಡ್ರಿ ಇವೆಲ್ಲ ಗುಂಡಾ ಪ್ರವೃತ್ತಿ ಜನರಲ್ಲಿ ಕಾಣ್ತಾ ಇದ್ದಾರೆ. ಅದರಿಂದ ಮತ್ತಷ್ಟು ದರ್ಶನ ಗುಂಡಾ ಆಗ್ತಾರೆ ವಿನಃ ಒಬ್ಬ ರೌಡಿ ಆಗ್ತಾರೆ ವಿನಃ ರೌಡಿಸಮ್ಗೆ ಒಂದು ದಾರಿ ಆಗ್ತಾರೆ ವಿನಃ ಆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಎಲ್ಲರೂ ಆಗ್ತದೆ ಪರಿಸ್ಥಿತಿ. ಒಳಗೆ ಹೋದ ತಕ್ಷಣ ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಅನಿವಾರ್ಯ ತಿಳ್ಕೊಬರ್ತಾವೆ. ಅವ್ರದೇ ಅಂತ ಗ್ಯಾಂಗ್ಗಳು ಇರ್ತಾವಂತ ಗ್ಯಾಂಗ್ಗಳು ಫೈಟ್ ಆಗ್ತಿರ್ತಾವ ಅಲ್ಲಿ ಒಳಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತಾವ ಅನ್ನುವಂಥ ಮಾತು. ಅವನು ಇಬ್ಬರು ವೈರಿ ಅಲ್ಲಿದ್ರಪ್ಪ ಅಂದ್ರೆ ಎರಡು ಗುಂಪಾಗಿರ್ತಾವ, ಅದಕ್ಕೆ ಅವನು ತೆಗೆದು ಅವನು ತೆಗೆದವ ಅಂತ ಹಿಂಗಾಗಿ ಒಂದು ಇರಿಸೆಗಳು ಬೆಳೀತಿರ್ತಾವ. ಅದು ಮತ್ತೊಂದು ಜೈಲಿಗೆ ಹಾಕುವಂಥ ನಾವು ಪ್ರಕರಣ ಸಹ ನೋಡ್ತಾ ಇದ್ದೀವಿ. ಇದೆಲ್ಲ ಏನು ತೋರಿಸೋದಪ್ಪ ಅಂತಂದ್ರೆ ಜೈಲು ಅನ್ನುವಂಥದ್ದು ಮನ ಪರಿವರ್ತನೆ ಮಾಡೋಕ್ಕಿಂತರು ಸುಮ್ಮನೆ ಹಿಡಿದುಳಿದು ಶಿಕ್ಷೆ ಕೊಡಿಸೋದು, ದುಡ್ಡಿಲ್ಲದಪ್ಪ ಅಂತಂದ್ರೆ ಪೂರ ಸುಳಿಸ್ಕೊಳ್ಳೋದು, ದುಡ್ಡಿದ್ದಾಗಿದ್ದರೆ ಅವ್ನು ಹೊರಕೊಳ್ಳೋದು, ಇಷ್ಟು ಸಿಸ್ಟಮ್ ಅದೇನು ಇದು ಅಂತೇಳಿ ಎಲ್ಲ ದೇಶದಲ್ಲಿ ಇವತ್ತು ಸರ್ಕಾರದಿದ್ದು ಎಚ್ಚರಿಕೆ ವಹಿಸಿ ಇದು ಇನ್ನೇನು ಚಿಂತನೆ ಬೆಳೆಸಬೇಕು, ಸಂಶೋಧನೆ ಮಾಡಿಸ್ಬೇಕು, ಇದು ತಪ್ಪುವಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ಕೈದಿಗಳಲ್ಲಿ ಎರಡು ರೀತಿ ಇರ್ತಾರೆ, ಒಂದು ರಾಜಕೀಯವಾಗಿ ಬಂದಂಥ ಕೈದಿಗಳು, ಅದು ಒಂದು ಬೇರೆ ರೀತಿ, ಇನ್ನೊಂದು ಕೈದಿಗಳು ತಪ್ಪು ಮಾಡಿದಂಥ ಅಪರಾಧ ಮಾಡಿದ್ದೇನೋ ಬರ್ತಿರ್ತಾರೆ, ಅವ್ರಿಗೊಂದು ರೀತಿಯಾಗಿ ನಾವು ನೋಡಬೇಕು ಅಂತ ನಾವು ಅಂದ್ಕೊಂಡ್ರು ಸಹಿತ ಅವ್ರಿಗೆ ಎಲ್ಲರನ್ನೂ ಮಾನವೀಯ ದೃಷ್ಟಿ ನೋಡ್ಕೊಂಡು ಹೋಗ್ಬೇಕು. ಇವತ್ತೇನೋ ನಮ್ಮ ದರ್ಶನ ಬಂದಾರಪ್ಪ ಅಂತ ತಿಳ್ಕೊಂಡು ಅವನ್ನ ಎತ್ತರಕ್ಕೆ ಹೋಗಿ ತೋರಿಸೋದು, ಇನ್ನೊಂದು ನಾವು ಬಡ ಮನುಷ್ಯ ಅಂತೆ ಮತ್ತೊಂದು ಕಡೆ ತುರುಕೋದು ಮತ್ತೊಂದು ತೊಂದರೆ ಕೊಡೋದು ಇಂಥೆಲ್ಲ ಆಗಬಾರ್ದು. ಯಾಕಂದ್ರೆ ಇಷ್ಟೆಲ್ಲ ಯಾಕೆ ಚರ್ಚೆ ಮಾಡ್ಬೇಕಾಯ್ತು ಅಂತಂದ್ರೆ ಬಳ್ಳಾರಿ ಜೈಲಿಗೆ ಹೋದಂದ್ರೆ ಅಲ್ಲೂ ಜಾಮರ್ ಇಲ್ಲ ಏನಿಲ್ಲ, ಅಲ್ಲೂ ಎಲ್ಲ ಈ ರೌಡಿಗಳಿದ್ದಾರೆ, ಯಾವ ಜೈಲಿಗೆ ಹೋದ್ರೆ ರೌಡಿಗಳು ಇರೋರಿಲ್ಲ. ಯಾಕಂದ್ರೆ ರೌಡಿಗಳನ್ನು ಸಮಾಜದ ಒಂದು ಅಪರಾಧಿಗಳನ್ನ ಎಲ್ಲ ಹೋಗಿಡುವಂಥ ಜಾಗ, ಆದ್ರೆ ಆ ಜಾಗ ಪರಿವರ್ತನೆ ಮಾಡುವಂಥ ಒಂದು ಶಾಲಾ ಒಂದು ರೂಪ ಪಡೆದ್ರೆ ಒಂದು ಏನಪ್ಪ ಕಲಿಕಾ ಕೇಂದ್ರ ಆದ್ರೆ ಇನ್ನೂ ಉತ್ತಮ ಅಂತೇಳಿ. ಯಾಕಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಸಹಿತ ಕೆಲವೊಂದು ಸಾಧ್ಯತೆಗಳಿದ್ದಾವೆ. ಈ ದರ್ಶನ ಕೆಟ್ಟದ್ದೋ ಚಲೋ ಇದ್ದೋ ಈ ಡಿಸ್ಕಷನ್ ಮುಖ್ಯ ಅಲ್ಲ, ಆದರೆ ಅಲ್ಲಿ ಹೋದ್ರು ಅಂತಾದರೂ ಅಲ್ಲಿ ಒಳ್ಳೆಯ ವಾತಾವರಣ ನಿರ್ಮಿಸಿಕೊಡ್ಬೇಕಾಗಿತ್ತು ಅವ್ರಿಗೆ. ಆಯಿತು ಬೆರಗ್ರೆ ಇಟ್ಟಿದ್ರೆ ಮತ್ತೆ ಇಟ್ಟಿದ್ರು ಸಹಿತ ಎಲ್ಲರಿಗೂ ಅವ್ರು ಸೌಲಭ್ಯ ಸಿಗುವಂಗೆ ಎಲ್ಲರಿಗೂ ಓದೋದಕ್ಕೆ ಮಾಡೋದಕ್ಕೆ ಕಲಿಯೋದಕ್ಕೆ ಅನುಕೂಲ ಮಾಡಿ ಕೊಡುವಂಥ ಸ್ಥಿತಿಯನ್ನು ನಿರ್ಮಿಸಿದರೆ ಭಾಳ ಉತ್ತಮ ಇತ್ತು. ಅದೆಲ್ಲ ಬಿಟ್ಟುಕೊಂಡು ದುಡ್ಡಿದ್ದಾಗ ಬಂದ್ರೆ ಒಂದು ದುಡ್ಡಿದ್ದಾಗ ಒಂದು ರೀತಿ
ನಡೀತದಪ್ಪ ಒಳಗೆ ಅನ್ನುವಂಥ ಸುದ್ದಿಗಳೇನು ಬರ್ತಾ ಇದ್ದಾವೋ ಆ ಸುದ್ದಿಗಳು ಮಾತ್ರ ಸಾಮಾಜಿಕ ವ್ಯವಸ್ಥೆ ಮೇಲೆ ಭಾಳ ಭೀಕರವಾದ ಪರಿಣಾಮಗಳು ಮಾಡ್ತಾ ಇರೋದು ಅಷ್ಟು ಸತ್ಯದ. ನಾವು ಇದುವರೆಗೆ ಫಿಲ್ಮ್ಗಳಲ್ಲಿ ಅಲ್ಲಿ ನೋಡ್ತಾ ಇದ್ವಿ, ಒಳಗೆ ಹೋದ ತಕ್ಷಣ ಒಬ್ಬ ರೆಡಿ ಇರ್ತಾನೆ, ಇನ್ನೊಬ್ಬರು ರೆಡಿ ಕೂಡ್ತಾನೆ, ಅವನೇ ಆ ಹೇಳ ಕೇಳಬೇಕು ಮಾಡಬೇಕು, ಇದನ್ನು ನಡೀತದೆ, ಅದ್ರ ಒಬ್ಬ ಗೆಲ್ತಾನೆ, ಒಬ್ಬ ಸೋಲ್ತಾನೆ, ಸೋಲ್ತಾನ ಶರಣಾಗ್ತಾನೆ, ಅವನು ಗುಲಾಮಾಗಿರ್ತಾನೆ, ಗೆದ್ದ ಮಾತ್ರ ಅಜಾಗ್ರತೆ ಆಗ್ತಾನೆ. ಈ ಒಂದು ಮೆಸೇಜ್ಗಳು ಏನಿದ್ದಾವಲ್ಲ, ಸಮಾಜವನ್ನು ಇನ್ನಷ್ಟು ಹದಗೆಡ್ತದ, ಸಮಾಜ ಕಟ್ಟುವಲ್ಲಿ ಸಹಾಯಕ ಆಗುವುದಿಲ್ಲ ಅನ್ನೋ ಅಷ್ಟು ಸತ್ಯದ. ಅದೇನಾಗಲಿ, ನಮ್ಮ ದರ್ಶನ್ ಅವರು ಈ ಒಂದು ಜೈಲಲ್ಲಾದರೂ, ಬಳ್ಳಾರಿ ಜೈಲಲ್ಲಾದರೂ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಅಥವಾ ಈಗಲೇ ಅವರು ಬಂದಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ ಇಲ್ಲ ಅವರ ಕರೆಸರು ಮಾಡ್ಕೊಳ್ತಾರೆ, ಅದು ನಿಜಾನ ಆಗಿದ್ರೆ ಅಡ್ಡಿಯಿಲ್ಲ. ಆದರೆ ಒಂದು ಮಾತು ಮತ್ತು ಬರ್ತದೆ, ಅವ್ರು ಕರೆದು ನೀವು ಯಾಕೆ ಬರಬೇಕ್ರಿ ಅಂತ ಅವ್ರು ಗೊತ್ತದ, ಅವ್ರು ರೌಡಿ ಅದಾರೆ ಅಂತೇಳಿ ಮತ್ತೆ ಒಂದು ಗೊತ್ತಿದ್ದು ಸಹಿತ ನೀವು ಹೇಳ್ಬೋದು ನಮ್ಗೆ ಯಾರು ಗೊತ್ತಿಲ್ಲ ಅಂತೇಳಿ. ಆದರೆ ಈ ಬರ್ತಿರೋ ಸುದ್ದಿಗಳು ಹಂಗಿಲ್ಲ, ಮತ್ತೆ ಯಾರೂ ಗೊತ್ತಿಲ್ಲ ಮತ್ತು ಕರೆದು ನೀವು ಯಾಕೆ ಹೊರಗೆ ಬಂದ್ರಿ, ಇಲ್ಲಪ್ಪ ನಾವು ದೂರಿಂದ ಭೇಟಿಯಾಗಿ ನಮಸ್ಕಾರ ಹೋಗ್ಬಿಡ್ಬೇಕಾಗಿತ್ತು, ಅವ್ರು ಕೊಟ್ಟಂಥ ಸಿಗರೆಟ್ ಆಗಲಿ ಮಚ್ಚರ ಆಗಿತ್ತು ಅವಶ್ಯಕತೆ ಏನಿತ್ತು, ಅದರಿಂದ ಏನಾಗಿಬಿಡಿದಪ್ಪ ಅಂತ ಚಹಾ ಗೀಟು ಅವಶ್ಯಕತೆ ಇರಲಿಲ್ಲ. ಅದರಿಂದಾಗಿ ಅವ್ರು ನಿಮ್ಗೆ ಬೇಕಂತ ಶಿಕ್ಷಿಸಲಾಗಿರೋ ಫೋಟೋಗಳು ತೆಗೆದು ಹೊರಕೊಂಡು ಮಾಡಿ ಕಳಿಸಿರ್ಬೋದು, ಮೊಬೈಲ್ ಮೂಲಕ ನಿಮ್ಮ ವಿಚಾರ ಹೊರಗೆ ತಿಳಿಸಿ ಇಲ್ಲೆಲ್ಲ ಒಳಗೆ ಆರಾಮಿದ್ದಲ್ಲ ಬರ್ತೀವಿ ಅಂತ ಒಂದು ಕುತಂತ್ರಗಳು ಇರ್ಬೋದಲ್ಲ. ಅದಕ್ಕಾಗಿ ಯಾರು ಕರೆದ್ರೂ ಹೋಗಿಂತಲೂ ನೀವು ವ್ಯಕ್ತಿಯಾಗಿ ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ದರ್ಶನ್ ಅವರು ಈಗಲೇ ತಪ್ಪಾಗ್ಯದನೋ ಎಲ್ಲೋ ಆಗಿಬಿಡೋದು, ಈಗ ನಿಮ್ಮ ಹೆಸರು ಮುಂದೆ ಬಂದದ್ದು, ಈಗಾದರೂ ಪರಿವರ್ತನೆ ಆಗುವಂಥ ದಾರಿಯತ್ತ ನಿಮ್ಮನ್ನು ನೀವು ಒಂದು ಏನಪ್ಪ ಎತ್ತರಕ್ಕೆ ಬೆಳೆಸ್ಕೊಳ್ತ ಸಾಧ್ಯವು, ಎತ್ತರಕ್ಕೆ ಬೆಳೆಯುವಂಥ ಸಾಧ್ಯತೆಗಳು ಇರೋ ಮುಂದೆ ಅಟ್ಲೀಸ್ಟ್ ಜೈಲಲ್ಲಾದರೂ ಒಬ್ಬ ಸಿವಿಲೈಜ್ಡ್ ಒಬ್ಬ ಪರ್ಸನ್ ಆಗಿ ಒಬ್ಬ ವ್ಯಕ್ತಿಯಾಗಿ ನೀವು ಮಾಡಿದ ತಪ್ಪಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಮುಖದಲ್ಲೇ ನೂಲಾದ್ರು ತಗೊಳ್ತಾ ಬಂದ ಅದ್ರ ಬಗ್ಗೆ ಒಂದು ರಿಟರ್ನ್ ಅಂತೀವಿ ನಾವು, ಪಶ್ಚಾತ್ತ ಪಡುವಂಥದ್ರೆ ಆಗಿದ್ರೆ ಭಾಳ ಉತ್ತಮ ಅಂತ. ಶಿಕ್ಷೆಯಂತೆ ಆಗ್ತದೆ ಅನ್ನೋಂಥದ್ದು ಗ್ಯಾರಂಟಿ ಅದ, ಬಟ್ ಈ ವ್ಯವಸ್ಥೆಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಅದಾಗುವುದು ಆಗಲಿ ಏನಾಗ್ತದೆ, ಬಟ್ ನೀವು ಆದರೂ ಅಟ್ಲೀಸ್ಟ್ ದರ್ಶನ್ ಅವರ ಈ ಒಂದು ಕಾರಾಗೃಹದಲ್ಲ ನಿಮ್ಮನ್ನು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವಂಥದ್ದಾಗಲಿ, ಇಂಥ ರೌಡಿಗಳ ಜೊತೆ ಬೆರೆಯುವುದು ಭೇಟಿ ಆಗುವುದು, ಅವ್ರು ಕೊಡುತ್ತಿರೋ ಸಿಗರೇಟ್ಗೋ ಚಾಕೋ ನಿಮ್ಮ ಜೊತೆ ಮಾತಾಡೋದು ಅನ್ನುವಂಥ ವಿಚಾರಗಳು ಮಾತ್ರ ನಿಮ್ಮ ಇನ್ ಫ್ಯೂಚರ್ ಜೈಲಿನ ಫ್ಯೂಚರ್ ಅಪಾಯಕಾರಿ ಮೇಲೆ ನಿಮಗೆ ಒಳ್ಳೆಯದಾಗಲಿಕ್ಕಿಲ್ಲ. ಮತ್ತು ಎಲ್ಲರೂ ಸುಂದರವಾಗಿ ಮಾತಾಡೋರು ಒಳ್ಳೆಯವರು ಅಲ್ಲ, ಮತ್ತು ನಿಮ್ಮನ್ನು ಬೈದಿರುವಂಥವ್ರು ಕೆಟ್ಟವರು ಅಂತಲ್ಲ. ಇನ್ನು ಅವ್ರು ತಿದ್ಕೊಳ್ರಿ, ಇಂಥ ಒಂದು ಅಪರಾಧಿ ಕ್ರಿಯೆಗಳನ್ನ ದೂರ ಇಡ್ರಿ, ಅದು ಅಪರಾಧ ಕ್ರಿಯೆಗಳು ಮಾಡದೇ ಇರ್ರಿ, ಜೊತೆಗೆ ಅಪರಾಧಿಗಳನ್ನು ದೂರ ಇರ್ರಿ. ಈ ಅಪರಾಧಿಗಳು ತಾವು ತಮ್ಮ ಹೆಸರನ್ನು ಕೆಡಿಸಿಕೊಳ್ಳೋ ಜೊತೆಗೆ ನಿಮ್ಮ ಹೆಸರನ್ನು ಕೆಡಿಸುವಂಥ ಎಲ್ಲ ಸಾಧ್ಯ ಇದ್ದಾವೆ. ಈಗಾಗಲೇ ನಿಮ್ಮ ಎಲ್ಲ ಪತ್ರಿಕೆ ತುಂಬ ಎಲ್ಲ ಮೀಡಿಯಾ ತುಂಬ ಎತ್ತಕ್ಕಿಂತ ದರ್ಶನ್ 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 ಅಲ್ಲಿ ಹೋದ್ರು ಬಳ್ಳಾರಿ ಹೋದ್ರು ಮತ್ತೊಂದು ಆಯ್ಕೆ ವಿಧ ಸುದ್ದಿಗಳು ಇದನ್ನು ಜನ ಕೆಲವು ದಿವಸದಲ್ಲಿ ಇನ್ನಷ್ಟು ನಿಮ್ಮ ವಿರೋಧಗಳು ಹೆಚ್ಚಾಗುವುದಿಲ್ಲ, ನಿಮ್ಮ ಪರ ಇದ್ದಂಥ ಹೆಬ್ಬಾಗಿಗಳ ಸಂಖ್ಯೆ ಹೆಚ್ಚಾಗಲಿಕ್ಕಿಲ್ಲ ಅನ್ನೋಂಥ ಮಾತುಗಳಿಗೆ ಬರ್ತದೆ. ಎಲ್ಲ ಒಟ್ಟಾರೆಯಾಗಿ ಟೀ ಪಾರ್ಟಿ ಆಯೋಜಿಸಿದ್ದು ನಾಕಪ್ಪನೇ ಇರಲಿ, ಅದು ನಾಗು ಅದು ನಾಗೇ ಇರಲಿ, ಆದರೆ ಅದಕ್ಕೆ ನೀವು ಭಾಗ ವಹಿಸಬಾರ್ದಾಗಿತ್ತು, ಅದರಿಂದ ದೂರ ಇರಬೇಕಾಗಿತ್ತು ಅನ್ನೋದು ಜನಸಾಮಾನ್ಯ ಅಭಿಪ್ರಾಯ. ಅದಕ್ಕೆ ಒಟ್ಟಿನಲ್ಲಿ ದರ್ಶನರ ಈಗಿನ ನಡೆ ಏನದ, ಇದು ಅವರಿಗೆ ಒಳ್ಳೆಯದನ್ನು ಮಾಡೋಕ್ಕಿಂತ ಕೆಟ್ಟದ್ದು ಹೆಚ್ಚು ಮಾಡಲಿಕ್ಕೆ ಹತ್ತದ ಅಂತೇಳಿ ಭಾಳ ಜನರ ಅಭಿಪ್ರಾಯ ಐತಿ. ಇದನ್ನು ಯಾವ ರೀತಿ ಬೆಚ್ಚಾಗ್ತಾರೆ ಹೇಳ್ತಾರೋ ಗೊತ್ತಿಲ್ಲ, ಇನ್ನಾದರೂ ಇರೋಷ್ಟು ದಿನ ಅಲ್ಲ, ಯಾಕೆ ಇನ್ನೂ ಎನ್ಕ್ವೈರಿ ನಡೆದದ. ಈ ಸಮಯದಲ್ಲೇ ಆದಷ್ಟು ಒಬ್ಬ ಸಭ್ಯ ವ್ಯಕ್ತಿಯಾಗಿ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಸಭ್ಯ ವ್ಯಕ್ತಿಯಾಗಿ ಇರ್ತಾನೆ ಅಥವಾ ಒಬ್ಬ ಶಿವರಾಜನ ಮನುಷ್ಯ ಯಾರಿರ್ತಾನೆ ಆ ರೀತಿ ಹೋದ್ರೆ ಒಳ್ಳೆಯದು. ಹಿಂದಿನ ಹೊಂಬತ್ತನಗಳಾಗಿರ್ಬೋದು, ಹನುಮಂತನಿಂದ ಮಾಡಿದ ತಪ್ಪುಗಳಾಗಿರ್ಬೋದು, ಅದು ತಪ್ಪು ಆಗದೇ ಇರಲಿ. ಯಾಕಂದರೆ ಕಾರಾಗ್ರಹ ಅದು ನಿಮ್ಮನ್ನು ತಿದ್ದುವ ಗ್ರಹ ಅನ್ನುವಂಥದ್ದಾಗಲಿ, ಜೊತೆಗೆ ಇನ್ನೊಬ್ಬರಿಗೆ ಮೆಸೇಜು ಆಗಲಿ ಅಂತ ಹೇಳ್ತಾ, ದರ್ಶನ್ ಇನ್ನಾದರೂ ಜೈಲಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದಾ, ನೆಮ್ಮದಿಯಿಂದ ಇರ್ಬೋದಾ ಅನ್ನೋದು ಬಹಳ ಜನರ ಒಂದು ಕೋರಿಕೆ ಬೇಡಿಕೆ. ಅದನ್ನು ನೀವು ಮಾಡ್ತೀರಾ ಇಲ್ಲ ಗೊತ್ತಿಲ್ಲ, ಬಟ್ ಆದರೂ ನೀವು ಆದಷ್ಟು ಓದುವುದರತ್ತ ನಿಮ್ಮ ಒಂದು ಕ್ರಿಯಾಶೀಲ ಕೆಲಸಗಳತ್ತ ಒಬ್ಬರು ಕಲಾವಿದರು ನಿಮ್ಮನ್ನೇ ಕಲಾಕಾರ ಇದ್ದಾನೆ ಆ ದಿಶೆಯಲ್ಲಿ ನಿಮ್ಮನ್ನು ತೊಡಗಿಸೋದು ಭಾಳ ಉತ್ತಮ. ಜೊತೆಗೆ ತಪ್ಪುಗಳಾಗದ ಇನ್ನೂ ಉತ್ತಮ, ತಪ್ಪುಗಳು ಅಚ್ಚಿ ಆದಾಗ ಅದು ಅಪರಾಧ ಆಗ್ತದೆ ಅಂತೇಳಿ ಈಗಾಗಲೇ ಪ್ರೂವ್ ಆಗಿದ್ದಾರೆ ನಿಮಗೆ, ಮತ್ತೆ ತಪ್ಪು ಸರಿನ. ಇದು ಇವತ್ತಿನ ದರ್ಶನ ದರ್ಶನ ಕುರಿತಾಗಿದ್ದಂತೆ ಕೆಲವೊಂದಿಷ್ಟು ಅಭಿಪ್ರಾಯಗಳು. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಆಗಿದ್ರೂ ಇರ್ಬೋದು, ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಬೆಳಗ್ಗೆ ಹೋಗ್ಬೇಡ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ಒಂದನೇ ರೋಗ.